ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆನ್ನ ಕನಸೆಲ್ಲ ನಾನನಸು ಮಾಡುವೆ ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ ನಡೆಯುವೆ ಜೊತೆ ನೆರಳಂತೆ ಬಯಸುವೆ ಯಾಕೆ ಯಾಕೆ ನಗ್ತಾ ಇದೀಯ? ನಾನೆಲ್ಲಿ ನಗ್ತಿದ್ದೀನಿ? ಅಳ್ತಿರೋದು ಕಾಣಿಸ್ತಿಲ್ವಾ? ಈ ಬೆಡ್ ತುಂಬಾ ದೊಡ್ಡದಾಗಿದೆ, ನನಗಿಲ್ಲಿ ನಿದ್ದೆನೆ ಬರ್ತಿಲ್ಲ. ಅಲ್ಲ, ಏನ್ ನನ್ನ ಕಿಂಡಲ್ ಮಾಡ್ತಾ ಇದೀಯ ನೀನು? ಮತ್ತಿನ್ನೇನು, ನಾನು ಮೊದ್ಲೇ ಹೇಳಿದ್ದೆ ಅಲ್ವಾ ಅಲ್ಲಿ ಮಲ್ಕೊಳಕ್ ಆಗಲ್ಲ ಅಂತ? ನೀವೇ ನನ್ ಮಾತೇ ಕೇಳಲಿಲ್ಲ. ನಾನೇ ಅಲ್ಲ, ಅಲ್ಲಿ ಯಾರು ಮಲ್ಕೊಳಕ್ ಆಗಲ್ಲ. ಅಲ್ಲ, ಇಷ್ಟು ದಿನ ನೀನು ಅಲ್ಲಿ ಹೇಗ್ ಮಲಗ್ತಾ ಇದ್ದೆ? ಹೇಗೆ ಅಂದ್ರೆ, ಇಲ್ಲಿ ಚಿಕ್ಕದಾಗಿ ಯೋಚನೆ ಮಾಡೋ ಜನಗಳ ಮಧ್ಯೆ, ಇನ್ನು ಕೋಪ ತೋರಿಸೋ ಗಂಡನ ಹತ್ರ. ಸಾರಿ ಸಾರಿ, ಫ್ರೆಂಡ್ ಜೊತೆ ಇದ್ದು ನನಗಾಗ ಅಭ್ಯಾಸ ಆಗೋಗಿತ್ತು. ಈಗ ಇಷ್ಟೊತ್ತು ಮಾತಾಡಿದ್ ಸಾಕು, ಇವತ್ತಿನಿಂದ ನೀನು ಆ ಸೋಫಾ ಮೇಲೆ ಮಲಗೋ ಹಾಗಿಲ್ಲ ಅಷ್ಟೇ. ಹಾಗೇ ಆಗ್ಲಿ ಸ್ವಾಮಿ. ಇವತ್ತಿಂದ ನೆಲದ ಮೇಲೆ ಚಾಪೆ ಹಾಕೊಂಡು ಮಲ್ಕೋತೀನಿ. ಹಾಗೆ ಆಗ್ಲಿ ಶ್ರೀಮತಿ ಅವರೇ. ಒಬ್ಬರೇ ದಿನಾನು ನೆಲದ ಮೇಲೆ ಮಲಗುವಂತ ಅವಶ್ಯಕತೆ ಇಲ್ಲ. ಒಂದಿನ ನೀನು, ಇನ್ನೊಂದಿನ ನಾನು, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಷ್ಟೇ, ಸರಿನಾ? ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೀಗ ನೀವು ಬೆಡ್ ಮೇಲೆ ಮಲ್ಕೋಬೇಕು, ನಾನು ಸೋಫಾ ಮೇಲೆ ಮಲ್ಕೋತೀನಿ. ಅಲ್ಲ, ಈ ಸೋಫಾ ಮೇಲೆ ಮಲಗಬೇಡ ಅಂದ್ರೆ ಯಾಕೆ ನನ್ನ ಮಾತು ಕೇಳ್ತಿಲ್ಲ? ಇಬ್ಬರಿಗೂ ತೊಂದರೆ ಆಗದೆ ಇರೋ ಹಾಗೆ ಒಂದು ಪರಿಹಾರ ಹುಡ್ಕೋಣ ಇರು. ನಾನು ಈ ಕಡೆ ಮಲಗ್ತೀನಿ, ನೀನು ಆ ಕಡೆ ಮಲಗು. ನಿನಗೇನು ಅಭ್ಯಂತರ ಇಲ್ಲ ತಾನೆ? ಇನ್ನೊಂದ್ ಮಾತು, ಎಲ್ಲಿವರೆಗೂ ನೀನ್ ಸೇಫ್ ಆಗಿದ್ದೀನಿ ಅಂತ ಅನ್ಕೋತೀಯೋ ಅಲ್ಲಿವರೆಗೂ ಈ ಪಿಲ್ಲೋಗಳು ನಮ್ಮ ಮಧ್ಯೆ ಇದ್ದೇ ಇರುತ್ತೆ. Thank you.
ನನ್ನೇ ಹುಡುಕ್ತಾ ಇದ್ದೀಯಾ ನೇತ್ರ? ಏನ್ ಮಾಡ್ತಿದ್ಯಾ ನಾಗಿಣಿ? ಓ ಸಾರಿ ಸಾರಿ, ನೇತ್ರ ಅಲ್ವಾ? ಇಡೀ ಕುಟುಂಬನೇ ಕೆಳಗಡೆ ನಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನಿನ್ನ ನಿಜ ಸ್ವರೂಪನ ಈಗಲೇ ಎಲ್ಲರ ಮುಂದೆ ಬಯಲು ಮಾಡಬೇಕು ಅಂದ್ಕೋತಿಲ್ಲ. ಇನ್ನು ಇಷ್ಟು ಬೆಳಗ್ಗೆನೆ ನಿನ್ ಜೊತೆ ಜಗಳ ಮಾಡಬೇಕು ಅಂತ ಕೂಡ ಅನ್ಕೋತಿಲ್ಲ. ಮೊದಲು ನಿನ್ನ ಟಿಫಿನ್ ಮಾಡಬೇಕು, ಹಾಗೇನೆ ನಿನ್ನ ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೋಬಲ್ಲೆ. ಅಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ. 24 ಗಂಟೆ ನಾನಿಲ್ದೆ ನೀನ್ ಹೇಗಿದ್ದೆ ನೇತ್ರ? ಪಾಪ, ನಿನಗೆ ತುಂಬಾ ಬೋರ್ ಆಗಿರ್ಬೇಕು ಅಲ್ವಾ? ಓ ಓಕೆ ಓಕೆ ಓಕೆ, ನಮ್ಮ ಕತೆ 6 ಜನ್ಮಗಳಿಂದ ಪೂರ್ತಿ ಆಗಿಲ್ಲ, ಇವಾಗ 7ನೇ ಜನ್ಮದಲ್ಲಾದ್ರೂ ಮುಗಿಸ್ಬೇಕು ಅಲ್ವಾ? ಹೇ ಚಿಲ್, ರಿಲ್ಯಾಕ್ಸ್, ಡೋಂಟ್ ವರಿ. ಇದನ್ನ ಇನ್ನೂ ದೊಡ್ಡದ್ ಮಾಡಬೇಕು ಅನ್ಕೋತಿಲ್ಲ. ಈ ಕಥೆನ ನಾನ್ ಮುಗಿಸ್ತೇನೆ. ಈ ಸಲ ನೀನು ಕೂಡ ಅವಸರ ಪಡಬೇಡ. ಒಂದು ವೇಳೆ ಅರ್ಜುನ್ಗೆ ಏನಾದ್ರೂ ಆದ್ರೆ ನಾಗಮಣಿ ಜೊತೆಗೆ ನೀನು ಕೂಡ ಸೋಲ್ತೀಯ. ಯಾಕಂದ್ರೆ ಈ ಜನ್ಮದಲ್ಲಿ ನೀನು ಕಳ್ಕೊಳ್ಳೋದಕ್ಕೆ ನಿನ್ನ ಹತ್ರ ತುಂಬಾನೇ ಇದೆ, ಆದ್ರೆ ನನ್ನ ಹತ್ರ ಏನೂ ಇಲ್ಲ. ಅದಕ್ಕೆ ಗೆಲುವು ನಂದೇ ಆಗತ್ತೆ. ನೋಡು ನೇತ್ರ, ನೀನ್ ನನ್ನ ಏನು ಮಾಡಕ್ಕಾಗಲ್ಲ. ನಿನ್ನ ಹತ್ರ ಇರೋ ಆಪ್ಷನ್ ಒಂದೇ ನೇತ್ರ, ಅದು ನನ್ನ ಫಿನಿಶ್ ಮಾಡೋದು. ಆದ್ರೆ ನೀನ್ ಅದನ್ನ ಮಾಡಕ್ ಆಗಲ್ಲ. ನನ್ನ ಹತ್ರ ಮಾತ್ರ ತುಂಬಾ ಆಪ್ಷನ್ಸ್ ಗಳಿದ್ದಾವೆ. ಆಹಾ, ಆ ಅರ್ಜುನ್ನ ಸಾಯಿಸೋದು, ನಾಗಮಣಿನ ದಕ್ಕಿಸ್ಕೊಳ್ಳೋದು, ಇನ್ನು ನನ್ನ ಅಂದವಾದ ಈ ನೇತ್ರನ ಪಡ್ಕೊಳ್ಳೋದು.